ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಭಾನುವಾರ, ಇವತ್ತು ಲಕ್ಷ್ಮೀ ಪೂಜೆ. ನಾನು ಸಂಜೆ 9 ಗಂಟೆಗೆ ಇದು ಮಾತಾಡ್ತಾ ಇರೋದು, ಅಂದರೆ ಬೆಳಗಿಂದ ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಿಲ್ಲ. ಸೊ ಎಸ್, ವಾಯ್ಸ್ ಪವರ್ ಕೊಡೋಣ ಅಂತ. ಅಂದರೆ ಬೆಳಗ್ಗೆ ಸ್ವಲ್ಪ ಅರೆಬರೆಯಲ್ಲಿ ಪೂಜೆ ಎಲ್ಲ ಆಗಿದೆ. ಸೊ ಎಲ್ಲ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ದೀನಿ, ಇವಾಗ ಆ್ಯಡ್ ಮಾಡ್ತೀನಿ, ವಿಡಿಯೋ ಶುರು ಮಾಡ್ತಿದ್ದೀನಿ. ಬನ್ನಿ ವಿಡಿಯೋ ಫುಲ್ ನೋಡಿ, ಓಕೆನಾ? ಸೊ ನಾನು ಯಾವ ರೀತಿ ಲಕ್ಷ್ಮೀನ ಪೂಜೆ ಮಾಡಿದ್ದೀನಿ, ಆ್ಯಂಡ್ ಇವತ್ತು ಗೋಲ್ಡ್ ಕೂಡ ಪರ್ಚೇಸ್ ಮಾಡಿದ್ದೀವಿ, ಗೋಲ್ಡು ಆ್ಯಂಡ್ ಸಿಲ್ವರ್ ಆ್ಯಂಡ್ ಸ್ವಲ್ಪ ಶಾಪಿಂಗ್ ಇಷ್ಟು ಆಗಿದೆ. ಸೊ ಈ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತೀನಿ, ಫಸ್ಟೇ ಹೇಳ್ತಿದ್ದೀನಿ ಅದಕ್ಕೆ ವಿಡಿಯೋ ಫುಲ್ ನೋಡಿ ಅಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಫಸ್ಟ್ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಲಕ್ಷ್ಮೀ ಪೂಜೆದು ಅಷ್ಟೇ, ಲಕ್ಷ್ಮೀ ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಬರಲಿ, ನೀವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಲಿ, ನಿಮಗೆ ಆರೋಗ್ಯ, ಆಯಸ್ಸು, ದುಡ್ಡು ಎಲ್ಲ ಕೊಟ್ಟು ಲಕ್ಷ್ಮೀ ಕಾಪಾಡಲಿ ಅಂತ ಹೇಳ್ತೀನಿ. ಸೊ ನನ್ನ ಸ್ಟೈಲಲ್ಲಿ ನಾನು ವಿಶ್ ಮಾಡ್ತೀನಿ, ನಾನು ನನಗೆ ಯಾವ ರೀತಿ ಬರುತ್ತೆ ಮನಸ್ಸಲ್ಲಿ ಆ ಥರ. ಓಕೆನಾ? ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಹೇಳ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ದೀಪ ಚೆನ್ನಾಗಿ ಬೆಳಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ ಮುಂದಿನ ದೀಪಾವಳಿ ಹಬ್ಬದ ಅಷ್ಟೊತ್ತಿಗೆ ಅಂತ ಕೂಡ ವಿಶ್ ಮಾಡ್ತೀನಿ. ಹಾಯ್ ಮಾಡ್ತೀನಿ, ವಿಶ್ ಮಾಡು. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅನ್ನು ದೀಪ ಅನ್ನು ಬೆಳಕು. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್, ನಾನು ಆಗಲೇ ಹೇಳ್ದಂಗೆ ಒಂದು ರೆಸಿಪಿ, ಗೋಲ್ಡ್ ಶಾಪಿಂಗ್, ಗೋಲ್ಡ್ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಆ್ಯಂಡ್ ಸ್ವಲ್ಪ ಶಾಪಿಂಗ್, ಮನೆಗೆ ಐಟಮ್ಸ್, ಆ್ಯಂಡ್ ಯಾವ ರೀತಿ ನಾನು ಪೂಜೆ ಮಾಡಿದ್ದೀನಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಇರುತ್ತೆ, ಫುಲ್ಲು ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ, ನೀವಿನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆನಾ ಫ್ರೆಂಡ್ಸ್, ಏನಂದರೆ ಏನಾದರೂ ಒಂದು ಸ್ಪೆಷಲಾಗಿ ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇರ್ತೀನಿ, ತುಂಬ ರೆಸಿಪೀಸ್ ಅನ್ಕೋತಾ ಇರ್ತೀನಿ. ಬೋಟಿ ತಿಂತ್ಯಾ? ಅದೊಂದು ರೆಸಿಪಿ ಕೂಡ ಆ್ಯಡ್ ಮಾಡ್ತೀನಿ, ಅದು ಅಷ್ಟು ಚೆನ್ನಾಗಿಲ್ಲ ಬಟ್ ಆದರೂ ಆ್ಯಡ್ ಮಾಡ್ತೀನಿ. ಓಕೆನಾ? ನೀವು ಯಾರು ಮಾಡಬೇಡಿ, ನೋಡಿ ಅದೇನು ರೆಸಿಪಿ ಅಂತ. ಓಕೆನಾ? ಬನ್ನಿ ವಿಡಿಯೋ ಶುರು ಮಾಡೋಣ, ಫುಲ್ಲು ನೋಡಬೇಕು. ಫ್ರೆಂಡ್ಸ್, ಇದು ನಾನು ಬೆಳಗ್ಗೆ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಅಂದರೆ ಸಿಂಪಲ್, ನಾವು ಒಂದು ಹೊಸ ಮನೆ ಕಟ್ಟಿದ ಮೇಲೆ ಆಗ ಲಕ್ಷ್ಮೀ ಪೂಜೆ ಮಾಡೋಣ ನಮ್ಮ ಒಂದು ಸ್ವಂತ ಮನೆಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಲಕ್ಷ್ಮೀ ಪೂಜೆ ನೀಟಾಗಿ ಮಾಡ್ತೀನಿ. ಸೊ ಈಗ ಸಿಂಪಲಾಗಿ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ. ಏನಿಲ್ಲ, ಸಿಂಪಲ್ ದೇವರಿಗೆ ಒಂದು ಗೋಲ್ಡು ಚೈನ್ ಹಾಕಿದ್ದೀನಿ, ಆ್ಯಂಡ್ 5 ರುಪೀಸ್ದು ಗೋಲ್ಡ್ ಅಂದರೆ ಚಿನ್ನದ ಕಾಯಿನ್ ಥರ ಇರ್ತಾವಲ್ಲ ಅದು, ಆ್ಯಂಡ್ ಒಂದು ಸ್ವಲ್ಪ ನಮ್ಮ ಮನೇಲಿ ಎಷ್ಟು ದುಡ್ಡಿದೆಯೋ ಅಷ್ಟು ಇಟ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡಿರೋದಷ್ಟೇ. ನಾನು ಆಗಲೇ ಹೇಳ್ದಂಗೆ ಸ್ವಂತ ಮನೆಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಓಕೆನಾ ಫ್ರೆಂಡ್ಸ್? ನೋಡಿ, ಇಷ್ಟ ಆಯಿತಾ? ಬನ್ನಿ ನಮ್ಮ ಪಾಪು ಕಳ್ಳ, ಏನ್ ಮಾಡ್ತಿದ್ಯಾ? ಬೇಬೆ ಚಿನ್ನ 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 ಕಳ್ಳ. ಏಯ್, ಒದೆ ಕೊಡ್ತೀನಿ. ಗೋಡೆಗೆ ಹೋಗ್ತಿತ್ತದು, ಗೋಡೆಗೆ ಒದೆ ಬೀಳುತ್ತೆ ಬಂಗಾರ, ಗೋಡೆಗೆ ಒದೆ ಬೀಳುತ್ತೆ. ಹೋಯ್ತು ಹೋಯ್ತು ಪಾಚ ಚಿನ್ನ ಪಾಚ, ಮುಚ್ಚು ಕಣ್ಣ, ಮುಚ್ಚು ಕಣ್ಣ, ಮುಚ್ಚ ಕಣ್ಣು, ಮುಚ್ಚ. ಓ, ಮುಚ್ಚ ಕಣ್ಣ. ಲವ್ ಯು ಚಿನ್ನ ಚಿನ್ನ. ಅಮ್ಮ ಅಮ್ಮ ಎಲ್ಲಿ? ಅಮ್ಮ ಇದೆಯಾ? ಮತ್ತೆ ಆನೆ ಯಾರು? ಬಾಬಾ ಬೇಕಾ? ಬಾಬಾ ಮನೆಗೆ ಹೋಗೋಣ ಇವತ್ತು. ಬಾ ಹೋಗೋಣ, ಬಾ ಹೋಗೋಣ, ಬಾಬಾ ಮನೆಗೆ ಹೋಗೋಣ, ಬಾ ಹೋಗೋಣ, ಬಾಬಾ ಮನೆಗೆ ಹೋಗೋಣ. ಅಜ್ಜಿ ಹಾಂ, ಹೋಗೋಣ, ಬಾಯಿಲಿ.
ಫ್ರೆಂಡ್ಸ್, ಏನು ರೆಸಿಪಿ ಅಂದರೆ ಇಲ್ಲಿ ಒಂದು 1/2 kg ಆಗಸ್ಟ್ ಬೆಲ್ಲ ತೊಗೊಂಡಿದ್ದೀನಿ. 1/2 kg ಜಾಸ್ತಿ, 1/2 kg ಕಮ್ಮಿ. ಏನಪ್ಪ ಅಂದರೆ ಇವತ್ತು ಬೆಲ್ಲದಲ್ಲಿ ನಾನು ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ನಾನು ಕುದಿಯಕ್ಕಿಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ GRB ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಇದು ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ, ಏಕೆಂದರೆ ಯಾವಾಗಲೂ ಸಕ್ಕರೆಯಲ್ಲಿ ಟ್ರೈ ಮಾಡ್ತಿದ್ವಿ ನೋಡೋಣ, ಇವತ್ತು ಬೆಲ್ಲ ಹೆಲ್ತಿಗೆ ಒಳ್ಳೇದಲ್ವಾ. ಸೊ ಬೆಲ್ಲದಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದ್ವಿ, ಬಟ್ ಚೂರು ಚೆನ್ನಾಗಿಲ್ಲ. ನೀವು ಟ್ರೈ ಮಾಡಬೇಡಿ, ನಾನು ಟ್ರೈ ಮಾಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಸ್ವಲ್ಪ ಫನ್ ಈ ಥರ, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನಿಮ್ಗೆ ಹಂಗೂ ಟೈಮ್ ಮಾಡಬೇಕು, ಚೆನ್ನಾಗಿ ಇಷ್ಟ ಅಂದರೆ ಒಂದೆಳೆ ಪಾಕ ಅಲ್ವಾ, ಸ್ವಲ್ಪ ಪಾಕ ಮಾಡಬಾರ್ದು, ಸ್ವಲ್ಪ ಚೆನ್ನಾಗಿ ಪಾಕ ಮಾಡಬೇಕು, ಚೆನ್ನಾಗಿ ಕುದಿಸ್ಬೇಕು. ನಾನು ಅದನ್ನು ಚೆನ್ನಾಗಿ ನಾದ್ಕೊಂಡು ಇದು ರೌಂಡ್ ಕುಂಡೆ ಉಂಡೆ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾದಿದೆ ನೋಡಿ, ಈ ಎಣ್ಣೆಗೆ ಹಾಕ್ತೀನಿ. ನಮ್ಮ ಹಸ್ಬೆಂಡ್ ಅಂದರು ಬೈದರು, ಒಂದು ತಿನ್ನಲಿಲ್ಲ. ನಾನು ನಮ್ಮ ಪಾಪನೇ 2 days ಇಟ್ಕೊಂಡು ತಿಂದ್ವಿ, ನಿಜ ಹೇಳಬೇಕು ಅಂದರೆ. ಎಣ್ಣೆ ಕಾದಿಲ್ಲ, ಸ್ವಲ್ಪ ಕಾದಿದೆ ಅಷ್ಟೇ ಅದು, ಬಟ್ ಆದರೂ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀವಿ. ಫ್ರೈ ಮಾಡಿ ತೆಗೆಯೋದು. ನಾನು ಇದನ್ನು ಜಾಸ್ತಿ ಡೀಟೇಲಾಗಿ ಯಾಕೆ ತೋರಿಸ್ಲಿಲ್ಲ ಅಂದರೆ, ಏನಿಲ್ಲ, ಸಿಂಪಲ್ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ತೊಗೊಳ್ಳೋದು, ಕಲಿಸ್ಕೊಳ್ಳೋದು, ಈ ಥರ ಉಂಡೆ ಮಾಡ್ಕೊಳ್ಳೋದು, ಕರಿಯೋದು ಅಷ್ಟೇ. ಬಟ್ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್, ಯಾರೂ ಟ್ರೈ ಮಾಡಬೇಡಿ, ಓಕೆನಾ. ಎಲ್ಲ ಒಂದಕ್ಕೆ ಹಾಕ್ಬಿಟ್ಟಿದೆ, ಬಟ್ ಅದಾಗಲಿಲ್ಲ, ಸೊ ಇಷ್ಟಾಗಿದೆ, ಟ್ರೈ ಮಾಡಬೇಡಿ ನೀವು. ಅಷ್ಟು ಫುಲ್ ಸಿಹಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ನಾನೇನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಹಬ್ಬಕ್ಕೆ ಅಂತ ಟ್ರೈ ಮಾಡಿದ್ದೆ ಅಷ್ಟೇ. ಆ್ಯಂಡ್ ಇವಾಗ ನಾವು ಔಟ್ಸೈಡ್ ಹೋಗ್ತಾಯಿದ್ದೀವಿ, ಇವಾಗ ಟೈಮ್ ಬಂದು 1:30 ಆಗಿರ್ಬೋದು, ಮರ್ತಿದ್ದೀನಿ, ಎಸ್ 3:00 ಆಗಿದೆ. ನಾವು ಇವತ್ತು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ ಬೇರೆ, ತಂದಿದ್ದೆ ಬೇರೆ. ಹೋಗಿದ್ದು ನಮಗೆ ಪಾಪುಗೆ ಪೆಂಡೆಂಟ್ ತಗೊಳ್ಳೋಣ ಅಂತ, ಅಂದರೆ ಈಗ ಬೀಡ್ಸಿಗೆ ಒಂದು 5 grams, 6 grams, 7 grams ಲಕ್ಷ್ಮಿ ಪೆಂಡೆಂಟ್ ಇರುತ್ತಲ್ಲ, ಸೊ ಅಂಥದ್ದು ಮುಂದಿನ ತಿಂಗಳು ಪಾಪು ಬಡೆಗೂ ಆಗುತ್ತೆ, ಹಬ್ಬಕ್ಕೆ ಆಗುತ್ತೆ ಅಂತ ಪೆಂಡೆಂಟ್ ತಗೊಳ್ಳೋಣ ಅಂತ ಹೋಗಿದ್ದು, ಬಟ್ ಅದಾಗಿದೆ ಬೇರೆ ಫ್ರೆಂಡ್ಸ್. ಓಕೆನಾ. ಸೊ ಎಸ್, ಧನಲಕ್ಷ್ಮಿ ಪೂಜೆ, ದೀಪಾವಳಿ ಪೂಜೆ, ಅಕ್ಷಯ ತೃತೀಯದಲ್ಲೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾವು ಅದಕ್ಕೆ ಪರ್ಚೇಸ್ ಮಾಡಿದ್ದೀವಿ, ಅಕ್ಷಯ ತೃತೀಯದಲ್ಲೂ ಮಾಡ್ತೀವಿ, ದೀಪಾವಳಿಗೂ ಮಾಡ್ತೀವಿ. ಸೊ ಅದಕ್ಕೆ ಪರ್ಚೇಸ್ ಏನಾದರೂ ಸಿಂಪಲಾಗಿ ತೊಗೊಳ್ಳೋಣ ಅಂತ. ಆ್ಯಂಡ್ ಗೋಲ್ಡ್ ಅಂಗಡಿಗೆ ಬಂದಾಯಿತು, ಏನು ತೊಗೊಂಡ್ವಿ ಅಂತ ಮನೆಗೆ ಬಂದು ತೋರಿಸ್ತೀನಿ. ಜಾಸ್ತಿ ಕ್ಲಿಪ್ಪಿಂಗ್ ತಗೊಳಕ್ಕಾಗಲಿಲ್ಲ ಅಲ್ಲೆಲ್ಲ. ಫ್ರೆಂಡ್ಸ್ ನೋಡಿ, ಗೋಲ್ಡ್ ಅಂಗಡಿಯಿಂದ ಬಂದಾಯಿತು. ಗೋಲ್ಡ್ ಅಂಗಡಿಯಿಂದ ಒಂದು ಬ್ಯೂಟಿಫುಲ್ ಗಿಫ್ಟ್ ಕೂಡ ಸಿಕ್ತು, ಪರ್ಸ್. ಯಾಕೆಂದರೆ ತುಂಬ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡಿದ್ದಕ್ಕೆ ಅವ್ರು ಕೊಟ್ಟಿದ್ದಂತಹ ಗಿಫ್ಟ್ ನಮ್ಮ ಪಾಪುಗೆ ಆಟಾಡೋಕ್ಕಾಯಿತು. ಇದೆಲ್ಲ ಒಡವೆ ಚೀಟಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು ಸಿಲ್ವರ್ದು ಬ್ಯಾಸ್ಲೆಟ್ ತೊಗೊಂಡಿದ್ದಾರೆ ನಮ್ಮ ಹಸ್ಬೆಂಡು. ನೆಕ್ಸ್ಟ್ ಲಕ್ಷ್ಮಿ ಮುಕ್ಕೋಡ. ಎಸ್, ನಾನು ಮನೆ ಕಟ್ಟಾದ್ಮೇಲೆ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಆಮೇಲೆ ರೈಟ್ ಹೋಗ್ತಾ ಹೋಗ್ತಾ ಗೋಲ್ಡ್ ಆಗಲಿ ಬೆಳ್ಳಿ ಆಗಲಿ ರೈಟ್ ಆಗಿ ಆಗುತ್ತೆ. ಈಗಲೇ ತೆಗೆದಿಟ್ಕೊಳ್ಳೋಣ, ಹೆಂಗೋ ಹಬ್ಬದ ಟೈಮ್ ಅಲ್ವಾ. ಸೊ ಅಲ್ಲೆಲ್ಲ ತೊಗೋತಾ ಇದ್ರು, ಇಬ್ಬರು ತೊಗೋತಾ ಇದ್ರು, ಅದನ್ನ ನೋಡಿ ನನಗೂ ತೊಗೋಬೇಕು ಅನಿಸ್ತು, ಸೊ ಅದಕ್ಕೆ ತೊಗೊಂಡೆ. ಎಸ್, ಇವತ್ತು ಕೂಡ ಒಳ್ಳೆ ದಿನ, ಲಕ್ಷ್ಮಿ ಪೂಜೆ ದಿನ. ಎಸ್, ಸಿಲ್ವರ್ದು ತೊಗೊಂಡ್ರೆ ಬೆಸ್ಟ್ ಅಂತ ಅನಿಸ್ತು. ನೆಕ್ಸ್ಟ್ ಇಲ್ಲೊಂದು ನೋಡಿ, ಗೋಲ್ಡ್ ರಿಂಗ್ ತೊಗೊಂಡಿದ್ದೀವಿ. ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಡೀಟೇಲಿಂಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬನ್ನಿ, ಇವಾಗ ಇದನ್ನೆಲ್ಲ ಇಟ್ಟು ಇನ್ನೊಂದ್ಸಲ ಪೂಜೆ ಮಾಡೋಣ. ಈಗ ಟೈಮ್ ಬಂದು 6:30 ಆಗಿತ್ತು, ಸೊ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಆ ಲಕ್ಷ್ಮೀನಿಗೆ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಗೋಲ್ಡು ಸಿಲ್ವರು ಇಟ್ಟು ನೀಟಾಗಿ ಪೂಜೆ ಮಾಡಿದೆ. ಮತ್ತು ಮುಂದಿನ ಸತಿ ಡಬಲ್ ಆಗಲಿ ಅಂತ ಪೂಜೆ ಮಾಡಿದ್ದೀನಿ. ನೋಡೋಣ ನೆಕ್ಸ್ಟ್ ಇಯರ್ ಹೇಳ್ತೀನಿ, ಓಕೆನಾ, ವರ್ಕ್ ಆಯಿತಾ ಇಲ್ವಾ ಅಂತ. ಬಟ್ ತುಂಬ ಖುಷಿಯಾಯಿತು. ನಾವೇನೋ ತೊಗೊಳಕ್ಕೆ ಹೋಗಿದ್ದು, ಇನ್ನೇನೋ ತೊಗೊಂಡು ಬಂದಿದ್ದು. ನಮ್ಮ ಪಾಪುಗೆ ಗೋಲ್ಡ್ ತೊಗೊಳಕ್ಕೆ ಹೋಗಿದ್ದು ನಾವು, ಏಕೆಂದರೆ ಅವಳು ಬರ್ತಡೇಗೂ ನಾನು ಆಗಲೇ ಹೇಳ್ದಂಗೆ ಬರ್ತಡೇಗೆ ತಕ್ಕೊಡಲೇಬೇಕು ಏನಾದರೂ. ನಾನು ಫಸ್ಟೇ ಹೇಳಿದ್ದೆ ನಮ್ಮ ಹಸ್ಬೆಂಡಿಗೆ, ಪ್ರತಿಯೊಂದು ಬರ್ಡೇಗೂ ನಮ್ಮ ಪಾಪುಗೆ ಏನಾದರೂ ಹೋಗಿ ಸಿಂಪಲಾಗಿ ಗೋಲ್ಡ್ ತಕ್ಕೊಡಲೇಬೇಕು ಅಂತ. ಬಟ್ ತಂದಿದ್ದಿದು ಓಕೆ, ಖುಷಿ ಇದೆ. ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ಇದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಅದು ಎಷ್ಟು ಗ್ರಾಮ್ ಇದೆ, ಎಷ್ಟು ರೂಪಾಯಿ ಆಯಿತು, ಬ್ಯಾಸ್ಲೆಟ್ ಎಷ್ಟು ರೂಪಾಯಿ ಆಯಿತು, ಆ್ಯಂಡ್ ಈ ಗೋಲ್ಡ್ ರಿಂಗ್ ಎಷ್ಟು ರೂಪಾಯಿ ಆಯಿತು. ತುಂಬ ಚೆನ್ನಾಗಿದೆ, ಎಲ್ಲೂ ವೇಸ್ಟೇಜ್ ಆಗಲ್ಲ, ತುಂಬ ಅಂದರೆ ತುಂಬಾ ಕ್ಯೂಟಾಗಿದೆ. ಸೊ ಪೂಜೆ ಎಲ್ಲ ಮಾಡಾಯಿತು. ಸೊ ಇದು ಸಂಜೆ ಮಾಡಿದಂತಹ ಪೂಜೆ, ತುಂಬ ಅಂದರೆ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಫ್ರೆಂಡ್ಸ್, ಪೂಜೆ ಎಲ್ಲ ಮಾಡಿದ್ಮೇಲೆ ನಾವು ಇವತ್ತು ಸಂಡೇ ಆಗಿರೋದ್ರಿಂದ ಮಂಗಳವಾರಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಲೇಬೇಕಿತ್ತಲ್ಲ, ಸೊ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನ ಇವಾಗ ಏನೇನು ಮಾಡ್ಕೊಂಬಂದಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಲ್ಲ, ಅಲ್ಲೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಕ್ಕಾಗಿಲ್ಲ. ಇದು ಬಂದು ಹೋಳಿಗೆದು ಕವರು, ಹೋಳಿಗೆ ಮಾಡೋಣ ಅಂತ. ನೆಕ್ಸ್ಟು ಸ್ವಲ್ಪ ಎಲ್ಲ ಇತ್ತು ಮನೇಲಿ, ಬಟ್ ಆದರೂ ಸ್ವಲ್ಪ ಎಲ್ಲ ಹೊಸ್ದಾಗಿ ತೊಗೊಂಡು ಮಾಡಬೇಕಲ್ವ ಅಂದ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ. ಇದಕ್ಕೆ ಎಷ್ಟು 600 ಎಷ್ಟೋ ಸಮಥಿಂಗ್ ಆಗಿದೆ, ತೋರಿಸ್ತೀನಿ ಇಷ್ಟೇ ಇಷ್ಟು ಐಟಮ್ಗೆ.
ಯಾಕೆಂದರೆ ದಸರಾಗೆ ನಾನು ಎಲ್ಲ ಪರ್ಚೇಸ್ ಮಾಡಿದ್ದೆ, ಬಟ್ ದಸರಾಗೆ ನಾನು ಅಷ್ಟೊಂದು ಏನು ಮಾಡಲಿಲ್ಲ, ಸಿಂಪಲಾಗಿ ಮಾಡಿದ್ದು. ಅದೇ ದೀಪಾವಳಿಗೆ ಬರುತ್ತೆ, ಬಟ್ ಆದರೂ ಸ್ವಲ್ಪ ಸ್ವಲ್ಪ ಎಲ್ಲ ಫ್ರೆಶ್ ಆಗಿ ತಂದು ಮಾಡೋಣ ಅಂದ್ಕೊಂಡು ತಗೊಂಬಂದಿದ್ದಾಯಿತು. ತೆಗಿಯೋಕ್ಕೆ ಬರಲಿಲ್ಲ ಫ್ರೆಂಡ್ಸ್ ಅದು, ಅದಕ್ಕೆ ಈ ಥರ ಅಲ್ಲಲ್ಲಿ ಕಚ್ತಾ ಇದ್ದೀನಿ. ಈ ಥರ ನನಗೊಂದು ಏನಪ್ಪ ಅಂದರೆ ಇದೊಂದು ಏನಾದರೂ ನಾನು ಅಂದ್ಕೊಂಡಿದ್ದು ಬರಲಿಲ್ಲ ಅಂದರೆ ಅಲ್ಲಲ್ಲಿ ಕಿತ್ಬಿಡೋದು ಅಷ್ಟೇ. ಗರಂ ಮಸಾಲ, ನೆಕ್ಸ್ಟ್ ಚಕ್ಕೆ, ಲವಂಗ, ಧನಿಯಾ ಪುಡಿ ಎಲ್ಲ ಇತ್ತು, ಬಟ್ ಆದರೂ ಫ್ರೆಶ್ ಆಗಿ ತಂದು ಮಾಡೋಣ, ದೇವ್ರಿಗೆ ಎಡೆ ಇಡ್ತೀನಲ್ಲ. ಸೊ ಅದಕ್ಕೆ ಅರಶಿನ ಪೌಡರ್, ಮೈದಾ, ನೋಡಿ ಇದು ಬಂದು ಬಿಲ್ ಆಮೇಲೆ ತೋರಿಸ್ತೀನಿ, ಆಚಿ ಖಾರದ ಪುಡಿ. ನೆಕ್ಸ್ಟ್ ಅವಲಕ್ಕಿ ಖಾಲಿಯಾಗಿತ್ತು, ಸೊ ಅದಕ್ಕೆ ಅವಲಕ್ಕಿ ತಂದಿದ್ದು ತಿಂಡಿಗೆ. ತೊಗರಿಬೇಳೆ ಅರ್ಧ ಕೆ ಜಿ ಹಾಕಿ ಮಾಡ್ತೀನಿ ಒಬ್ಬಟ್ಟು, ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಕಡಲೆಕಾಳು, ಬಟಾಣಿ ಕಾಳು. ಇಷ್ಟಕ್ಕೆ ಎಷ್ಟಾಗಿರ್ಬೋದು ಅನ್ಕೋತೀರಾ? ಸೀರಿಯಸ್ಲಿ ನಂಗೆ ಶಾಕೆ ಆಗೋಯಿತು. ಇಷ್ಟಕ್ಕೆ ಅಲ್ಲ, ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಬೋಟಿ ಪ್ಯಾಕೆಟ್. ಬೋಟಿ ಪ್ಯಾಕೆಟ್ ತಂದಕ್ಷಣ ಪೂಜೆ ಮಾಡಿ ಅವಳಿಗೆ ಕರ್ತು ಕೊಟ್ಟಿದ್ದೆ, ಅವಳು ಆಟಾಡ್ಕೊಂಡು ತಿಂತಾಳೆ ಅಂತ, ಇಲ್ಲಾಂದರೆ ಸ್ವಲ್ಪ ಟಾರ್ಚರ್ ಮಾಡ್ತಾಳೆ ಅವಳು ನನಗೆ, ಅದ್ಕೊಡು ಇದ್ಕೊಡು ಅಂತ. ನೋಡಿ ಇಲ್ಲಿ ಓಕೆ, ಮಾಲ್ಗೋ ಯಾವಾಗಲೂ ನಾವು ಮಾಲ್ಗೆ ತರ್ತಿದ್ವಿ ಗೋಡಂಬಿ ದ್ರಾಕ್ಷಿ, ಈ ಸತಿ ಪ್ರಾವಿಜನ್ ಸ್ಟೋರಲ್ಲೇ ತೊಗೊಂಡ್ವಿ. ವರ್ತ್ ಅನಿಸು, 50 ರೂಪಾಯಿ ಮಿಗ್ದು ಮಾಲಲ್ಲಿ 50 ರೂಪಾಯಿ ಜಾಸ್ತಿನೇ ಇತ್ತು ನಿಜವಾಗ್ಲೂ. ಇಲ್ಲ ಇಲ್ಲಾದರೆ ತುಂಬ ವರ್ತ್ ಅನಿಸ್ತು. ನೋಡಿ ಫ್ರೆಂಡ್ಸ್, ಇಷ್ಟೇ ಇಷ್ಟಕ್ಕೆ 690 ಆಗಿದೆ ನೋಡಿ, ಈ ಕಡೆ ತೋರಿಸ್ತೀನಿ, 10 ರೂಪಾಯಿ ಕಮ್ಮಿ 700 ರೂಪಾಯಿ ಆಗಿದೆ. ನಂಬ್ತೀರಾ? ನಂಬೋಕ್ಕೆ ಆಗಲ್ಲ, ಅಷ್ಟು ಇಷ್ಟು ನೋಡೋಕ್ಕೆ ಇಷ್ಟೇ ಇಷ್ಟಿದೆ, ಬಟ್ ಅಷ್ಟೊಂದು ದುಡ್ಡು. ನೆಕ್ಸ್ಟ್ ಇಲ್ಲಿ ತರಕಾರಿ ಎಲ್ಲ ಏನು ತಂದಿಲ್ಲ, ಯಾಕೆಂದರೆ ಒಬ್ಬಟ್ಟು ಸಾಂಬಾರು ಮಾಡ್ತೀನಲ್ವ, ಸೊ ಅದಕ್ಕೆ ಸಿಂಪಲಾಗಿ ತೊಗೊಂಬಂದಿದ್ದೀನಿ ಪಲ್ಯ ಮಾಡೋಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಸಾಂಬಾರಿಗೆಲ್ಲ ಹಾಕೋಕ್ಕೆ, 2 ಕೊತ್ತಂಬರಿ ಸೊಪ್ಪು. ಕ್ಯಾಪ್ಸಿಕಮ್ ಬಾತ್ ಮಾಡೋಣ ಅಂತ ತಂದಿದ್ದು ಮಂಡೆ. ಕ್ಯಾಪ್ಸಿಕಮ್ ಬಾತ್ ವೀಡಿಯೋ ಮಾಡ್ತಿರೋದು ಕೂಡ, ಎಡಿಟಿಂಗ್ ಮಾಡ್ತಿರೋದು ಕೂಡ ಸೋಮವಾರನೇ, ಮಂಡೆ ಬೆಳಗ್ಗೆ ತಿಂದಾಯಿತು ಕ್ಯಾಪ್ಸಿಕಮ್ ಬಾತ್, ತುಂಬಾ ಟೇಸ್ಟಿಯಾಗಿತ್ತು. ಶೂಟ್ ಮಾಡೋಣ ಅಂದ್ಕೊಂಡೆ ವೀಡಿಯೋ, ಬಟ್ ಆಮೇಲೆ ನೆನಪಿಸ್ಕೊಂಡೆ ಇನ್ನೇನು ಮಾಡಬೇಕಾದ್ರೆ, ಅದು ಅರ್ಥ ಆಗಲ್ಲ ನಿಮಗೆ, ಇನ್ನೊಂದು ದಿವಸ ತೋರಿಸೋಣ ಅಂದ್ಕೊಂಡು ಸುಮ್ಮನೆ ಅದೇ. ನೆಕ್ಸ್ಟ್ ಇದು ಮುಳುಗಾಯಿ ಆಲೂಗೆಡ್ಡೆ, ಬಟಾಣಿ ಕಾಳು, ಕಡಲೆಕಾಳು ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ತಾರಲ್ಲ, ಸೊ ಆ ಥರ ಫುಲ್ ಪಲ್ಯ ಮಾಡೋಣ ಅಂತ ತಂದಿದ್ದೀನಿ. ಶುಂಠಿ ಒಂಥರ ಚೆನ್ನಾಗಿರುತ್ತೆ, ಹಬ್ಬ ಅಂದರೆ ಅದೆಲ್ಲ ಇರಲೇಬೇಕಲ್ವ, ಆಗೊಂಥರ ಅದ್ರ ಟೇಸ್ಟೇ ಬೇರೆ. ಆಲೂಗೆಡ್ಡೆ, ಮುಳುಗಾಯಿ, ಟೊಮೊಟೊ, ಶುಂಠಿ ಆ್ಯಂಡ್ ಆಮೇಲೆ ಕೊತ್ತಂಬರಿ ಸೊಪ್ಪು, ಇಷ್ಟು ಒಂದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದು. ಇದು ನಾನು ಹಾಕಲೇ ಇಲ್ದಂಗೆ ಹೋಳಿಗೆ ಕವರ್, ಇದು 5 ರೂಪಾಯಿ, ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಹೋಳಿಗೆ ತುಂಬ ಚೆನ್ನಾಗಿ ಶೇಪ್ ಬರಬೇಕು ಅಂದರೆ ಅದನ್ನು ಯೂಸ್ ಮಾಡಲೇಬೇಕು, ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ನೆಕ್ಸ್ಟ್ ಇದು ಬಂದು ಈರುಳ್ಳಿ, ಬೆಳ್ಳುಳ್ಳಿ. ಈರುಳ್ಳಿ ರೇಟ್ ಬಂದು KG 50 ರೂಪಾಯಿ, ನಿಜವಾಗ್ಲೂ ತಗೊಳಂಗೆ ಇಲ್ಲ ಏನು. ಓಕೆ, 2 KG ಸಾಕು ನಮ್ಗೆ, ಒಂದು ತಿಂಗಳಾಗುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಹೋಗಿ ನೋಡ್ಕೊಂಡು ಬಂದ್ರ, ಎಲ್ರಿಗೂ ಗುಡ್ ನೈಟ್. ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ, 9 ಗಂಟೆ ಆಗಿದೆ, ಊಟ ಎಲ್ಲ ಆಯಿತು. ಊಟ ತಿಳಿ ಸಾಂಬಾರ್ ರೈಸ್ ಇದು ಬೋಟಿ, ಅದಕ್ಕೆ ನಮ್ಮ ಸ್ಟೈಲಲ್ಲಿ ಬೋಟಿ ಅಂತಾರೆ, ನೀವೇನಂತೀರೋ ಗೊತ್ತಿಲ್ಲ. ಹೆಂಗೆ ಎಲ್ರಿಗೂ ಗುಡ್ ನೈಟ್. ಮುಂದೆ ದೀಪಾವಳಿ ಹಬ್ಬದ್ದು ಬರುತ್ತೆ, ಅಂದರೆ ಮಂಗಳವಾರ ಹಬ್ಬ ಅಲ್ವಾ, ಸೊ ಸೋಮವಾರ ಸಿಂಪಲ್ ಮನೇಲಿ ಪೂಜೆ ಮಾಡ್ತೀನಿ ಅಷ್ಟೇ. ಮಂಗಳವಾರ ಏನು ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಬರುತ್ತೆ, ಓಕೆನಾ? ಸೊ ಅಮ್ಮನ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ನಮ್ಮ ಹಸ್ಬೆಂಡ್ ಬೇಜಾರಾಗ್ತಾರೆ, ಯಾಕೆಂದರೆ ಅವರು ಇರೋರು ಇಲ್ಲೇ ಒಬ್ಬರೇ, ಅವ್ರ ಅಪ್ಪ ಅಮ್ಮ ಮನೆಗೆ ಕೂಡ ಅವ್ರು ಹೋಗಲ್ಲ. ನಾನು ಹೋಗ್ಬಿಟ್ರೆ ಒಬ್ಬರೇ ಆಗ್ತಾರೆ, ಹಬ್ಬದಂಥ ಹಬ್ಬದಲ್ಲಿ ಬೇಡ ಹೋಗೋದು ಅಂತ ಡಿಸೈಡ್ ಮಾಡಿ ಇಲ್ಲೇ ಹಬ್ಬನ ಮಾಡ್ತಿದ್ದೀನಿ. ನಮ್ಮ ಅಮ್ಮ ಫುಲ್ ಬೇಜಾರಾಗ್ಬಿಟ್ಟಿದ್ರು, ಅವ್ರ ಪಾಪ ಕರೀತಾ ಇದ್ರು, ಹೋಗೋಕ್ಕಾಗಿಲ್ಲ. ಅದೊಂದಿದೆ ನಮ್ಮ ಕಡೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಓಕೆ, ನೆಕ್ಸ್ಟ್ ಇಯರ್ ಏನಾದರೂ ಹೋದರೆ ತೋರಿಸ್ತೀನಿ, ಓಕೆನಾ? ಓಕೆ ಫ್ರೆಂಡ್ಸ್, ಗುಡ್ ನೈಟ್ ಎಲ್ರಿಗೂ, ಬಾಯ್. ಓಕೆನಾ, ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಓಕೆನಾ? ಬಾಯ್, ಲವ್ ಯು ಆಲ್.